ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಅಂಗವಿಕಲರ ವೇತನವನ್ನ ಪಡೆಯೋಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಯಾರು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಾರೆ ಅವರು ತಿಂಗಳ ಪೆನ್ಷನ್ ಅನ್ನ ಪಡೆಯೋಕೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅಂಗವಿಕಲರು ಯಾರು ಇರ್ತಾರೆ ಅವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ತಪ್ಪದೆ ಲೈಕ್ ಮಾಡಿ, ಮತ್ತೆ ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೆ ನೋಡಿ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಆನ್ಲೈನ್ ಮುಖಾಂತರ ಅನ್ನೋದನ್ನ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಂಗವಿಕಲರ ವೇತನವನ್ನು ಪಡೆಯೋಕೆ ಆನ್ಲೈನ್ ಮುಖಾಂತರ ಅರ್ಜಿ ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನ ನಾವು ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವ್ದಾದ್ರು ವೆಬ್ ಬ್ರೌಸರ್ ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ವಿಸ್ ಪ್ಲಸ್ ಅಂತ, ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಪೋರ್ಟಲ್ ನ ಓಪನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ನೀವು ಪೋರ್ಟಲ್ ನ ಅಂದ್ರೆ ವೆಬ್ ಸರ್ಚ್ ನಲ್ಲಿ ಹಾಕ್ಬೇಕಾಗುತ್ತೆ. ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಂತ ಹಾಕಿ ಇದನ್ನ ಸರ್ಚ್ ಕೊಡ್ಬೇಕಾಗುತ್ತೆ. ಫ್ರೆಂಡ್ಸ್, ಇದರ ಲಿಂಕ್ ಇನ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಓಪನ್ ಮಾಡ್ಕೊಬಹುದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಸೇವಾ ಸಿಂಧು ಒನ್ ಸರ್ವಿಸ್ ಪ್ಲಸ್ ಅಂತ ಕಾಣ್ತಾ ಇಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೇವಾ ಸಿಂಧುಗೆ ಸಂಬಂಧಪಟ್ಟಂತಹ ಸೇವಾ ಸಿಂಧು ಸರ್ವಿಸ್ ಪ್ಲಸ್ಗೆ ಸಂಬಂಧಪಟ್ಟಂತಹ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ಈ ಒಂದು ವೆಬ್ಸೈಟ್ಗೆ ಹೊಸದಾಗಿ ನೀವು ಬಂದಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ನ ಮೊದಲಿಗೆ ಮಾಡ್ಕೊಬೇಕಾಗುತ್ತೆ. ಅಂದರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸೋಕೆ ಬರೋದಿಲ್ಲ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ. ಇಲ್ಲಿ ಕೆಳಗಡೆ ನೋಡ್ತಾ ಇದ್ರೆ ಸಬ್ಮಿಟ್ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಕಾಣ್ತಾ ಇದೆ. ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಿ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಒ ಟಿ ಪಿ ಬಂದಿರುವಂಥದ್ದನ್ನು ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ತಿರ್ಬೋದು ಹಲೋ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ರನ್ನಿಂಗ್ ಇರೋಂಥ ಮೊಬೈಲ್ ನಂಬರ್ನ ಹಾಕಿ, ನಂತರ ಇಲ್ಲಿ ಎಂಟರ್ ಪಾಸ್ವರ್ಡ್ ಅಂತ ಇದೆ. ಅಂದರೆ ನೀವು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವುದಾದ್ರೂ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚರ್ ಕೋಡ್ ಕೆಳಗಡೆ ಕಾಣುತ್ತೆ, ಈ ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ಏನು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೀವು ಲಾಗಿನ್ ಮಾಡ್ಬೋದು. ನಂತರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದ ನಂತರ ನೀವು ಮತ್ತೆ ಇಲ್ಲಿ ಮೇನ್ ಪೇಜ್ಗೆ ಬರಬೇಕಾಗುತ್ತೆ. ಮೇನ್ ಪೇಜ್ಗೆ ಬಂದು ಇಲ್ಲಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಇಮೇಲ್ ಐ ಡಿ ಆಗಲಿ ಮತ್ತು ಮೊಬೈಲ್ ನಂಬರ್ನ ಆಗಲಿ ಇಲ್ಲಿ ಮೊದಲಿಗೆ ನೀವು ಹಾಕ್ಬೇಕಾಗುತ್ತೆ. ಹಾಕಿ ಕೆಳಗಡೆ ನೀವು ಏನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಆ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಓಪನ್ ಆಗುತ್ತೆ. ಅಥವಾ ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿನ ನೀವು ಹಾಕಿ ಇಲ್ಲಿ ಗೆಟ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಪಾಸ್ವರ್ಡ್ ನೆನಪಿಲ್ಲಪ್ಪ ಅಂತಂದ್ರೆ ನಿಮಗೆ ಈ ರೀತಿಯಾಗಿ ಮಾಡಿ, ಇಲ್ಲಿ ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕಿ ಗೆಟ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಇಲ್ಲಿ ಹಾಕಿ ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರುತ್ತೆ, ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸರ್ವಿಸ್ ಪ್ಲಸ್ ಪೋರ್ಟಲ್ ಏನಿದೆ ಸೇವಾ ಸಿಂಧುಗೆ ಸಂಬಂಧಪಟ್ಟಿದ್ದು ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನೋಡ್ತಬಹುದು ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಏನು ಅಂಗವಿಕಲರ ವೇತನವನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಂತರ ಇಲ್ಲಿ ಒಂದು ಸರ್ಚ್ ಬಾರ್ ಕಾಣ್ತಾ ಇದೆ, ರೈಟ್ ಸೈಡ್ ನೋಡ್ತಿರ್ಬೋದು. ಇಲ್ಲಿ ನೀವು ಹ್ಯಾಂಡಿ ಕ್ಯಾಪ್ ಅಂತ ನೀವು ಟೈಪ್ ಮಾಡಿ, ಸಿಂಪಲ್ ಆಗಿ HANDI ಅಂತ ನೀವು ಟೈಪ್ ಮಾಡಿದ್ರೆ, ಹ್ಯಾಂಡಿ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಪೆನ್ಷನ್ ಅಂತ ಬರುತ್ತೆ, ಅಂಗವಿಕಲರ ಮಾಸಾಸನ ಯೋಜನೆ ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೋಡ್ತಿರ್ಬೋದು ನಿಮಗೆ ಒಂದು ಅಂಗವಿಕಲರ ವೇತನವನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಈ ರೀತಿಯಾಗಿ ಫಾರಂ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ನೀವು ಯಾವ ರೀತಿ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲಿಗೆ ಬುಕ್ಕಿಂಗ್ ಐ ಡಿ ಅಂತ ಇಲ್ಲಿ ಕಾಣುತ್ತೆ. ಅಂದರೆ ನಿಮಗೆ ಒಂದು ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಒಂದು ಐ ಡಿ ಕಾರ್ಡ್ನ ಕೊಟ್ಟಿರ್ತಾರೆ, ಆ ಒಂದು ಐ ಡಿ ಕಾರ್ಡ್ನಲ್ಲಿ ಬುಕ್ಕಿಂಗ್ ಐ ಡಿ ಅಂತ ಇರುತ್ತೆ, ಅದನ್ನು ನೀವು ಇಲ್ಲಿ ಹಾಕ್ಬೇಕು. ನಂತರ ಇಲ್ಲಿ ಕೆಳಗಡೆ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂತ ಕೇಳುತ್ತೆ. ಅಂದರೆ ನೀವು ಅಂಗವಿಕಲರಾಗಿದ್ದು ನೀವು ಗ್ರಾಮೀಣ ಪ್ರದೇಶದಿಂದ ಅಥವಾ ಅರ್ಬನ್ ಪ್ರದೇಶದಿಂದ ಅಂದರೆ ನಗರ ಪ್ರದೇಶದಿಂದ ಅರ್ಜಿ ಸಲ್ಲಿಸ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ಗ್ರಾಮೀಣ ಪ್ರದೇಶದವರ ಅಥವಾ ನಗರ ಪ್ರದೇಶದವರ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಮತ್ತು ನಿಮ್ಮ ಒಂದು ಹೋಬಳಿ ಯಾವ್ದು ಬರುತ್ತೆ ಅಥವಾ ನಿಮ್ಮ ಒಂದು ಗ್ರಾಮ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ.
ಫ್ರೆಂಡ್ಸ್. ನಂತರ ನಿಮ್ಮ ಒಂದು ಅಪ್ಲಿಕೆಂಟ್ ಇನ್ಫಾರ್ಮೇಶನ್ ಅಂತ ಕೇಳುತ್ತೆ. ಒಂದು ಇಲ್ಲಿ ಲೆಫ್ಟ್ ಸೈಡ್ಗೆ ಕನ್ನಡದಲ್ಲಿ ಮಾಹಿತಿಯನ್ನು ತುಂಬಬೇಕು, ನಿಮ್ಮತ್ತೆ ರೈಟ್ ಸೈಡ್ಗೆ ಇಂಗ್ಲೀಷ್ನಲ್ಲಿ ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕನ್ನಡದಲ್ಲಿ ನೀವು ನೋಡ್ತಬಹುದು ಲೆಫ್ಟ್ ಸೈಡ್ನಲ್ಲಿ ಗೌರವ ಸೂಚಕ ಅಂತ ಇದೆ, ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದು ಆ ರೀತಿ ಹೆಸರು ಇಲ್ಲಿ ಆಟೋಮೆಟಿಕ್ಗೆ ಬಂದಿರುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ನಂತರ ಇಲ್ಲಿ ಸಂಬಂಧ ಅಂತ ಕೇಳುತ್ತೆ, ನೋಡ್ತಿರ್ಬೋದು ಇಲ್ಲಿ ಬಿನ್ ಅಥವಾ ಕೋಮ್ ಅಂತ ಇದೆ, ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಂಬಂಧಿಕರ ಗೌರವ ಸೂಚಕ ಇಲ್ಲಿ ಶ್ರೀನಾ ಶ್ರೀಮತಿನ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಕೂಡ ಅದೇ ರೀತಿಯಾಗಿ ನೀವು ಇಲ್ಲಿ ರಿಲೇಷನ್ ಟೈಪು ಸನ್ ಆಫ್ ಆ, ವೈಫ್ ಆಫ್ ಆ, ಡಾಟರ್ ಆಫ್ ಆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವೇನಾದರೂ ಗಂಡ್ಮಕ್ಕಳಾಗಿದ್ದು ನಿಮಗೆ ನೀವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಇಲ್ಲಿ ಸನ್ ಆಫ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಹೆಣ್ಮಕ್ಕಳಾಗಿದ್ದು ಮದುವೆ ಆಗಿದ್ದರೆ ಅಂಥವ್ರು ಏನಾದರೂ ಹ್ಯಾಂಡಿಕಪ್ ಆಗಿದ್ದರೆ ವೈಫ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಹೆಣ್ಮಕ್ಕಳಾಗಿದ್ದು ಅವ್ರಿಗೆ ಮದುವೆ ಆಗಿಲ್ಲಪ್ಪ ಅಂತಂದರೆ ಡಾಟರ್ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಂಬಂಧಿಕರ ಹೆಸರು ಅಂತ ಕೇಳುತ್ತೆ. ಅಂದರೆ ನಿಮಗೇನಾದ್ರೂ ಮ್ಯಾರೇಜ್ ಆಗಿದ್ದರೆ ನಿಮ್ಮ ಒಂದು ಗಂಡನ ಹೆಸರನ್ನು ಹಾಕ್ಬೋದು, ಇಲ್ಲ ಅಂತಂದರೆ ನಿಮ್ಮ ಒಂದು ತಂದೆ ತಾಯಿ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಸಂಬಂಧಿಕರ ಹೆಸರು ಅಂತಂದರೆ ನಾನು ತಂದೆ ಹೆಸರನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ರೈಟ್ ಸೈಡ್ ಇರೋವೆಲ್ಲ ಕನ್ನಡದಲ್ಲೇ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಕನ್ನಡ ನಿಮಗೆ ಬಂದಿಲ್ಲಪ್ಪ ಅಂತಂದರೆ ಸಿಂಪಲ್ ಆಗಿ ಒಂದು ನ್ಯೂ ಟ್ಯಾಬನ್ನು ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ನೋಡ್ತಿರ್ಬೋದು, ಮೇಲೆ ನೀವು ನ್ಯೂ ಟ್ಯಾಬನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಕನ್ನಡ ಟೈಪಿಂಗ್ ಅಂತ ನೀವು ಟೈಪ್ ಮಾಡಿದರೆ ನಿಮಗೆ ಇಲ್ಲಿ ಕನ್ನಡ ಟೈಪಿಂಗ್ ಅಂತ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ಮೊದಲೇ ಆಪ್ಷನ್ ಕನ್ನಡ ಟೈಪಿಂಗ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕನ್ನಡ ಟೈಪಿಂಗ್ನಲ್ಲಿ ಬಾಕ್ಸ್ ಒಂದು ಕಾಣುತ್ತೆ, ನಿಮಗೆ ನೋಡ್ತಿರ್ಬೋದು. ನೀವು ಇಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ನಿಮಗೆ ಬರುತ್ತೆ. ಸಿಂಪಲ್ ಆಗಿ ಯಾವುದಾದ್ರೂ ಒಂದು ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಿ ಹಿಂಗೆ ಮಾಡಿ ನೀವು ಎಂಟರ್ ಹೊಡೆದ್ರೆ ನಿಮಗೆ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಅಂದರೆ ಇದನ್ನು ನೀವೇನು ಮಾಡಬೇಕು, ಇಲ್ಲಿ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಕಾಪಿ ಮಾಡ್ಕೊಂಡು ಆ ಒಂದು ಪೇಜ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಅಲ್ಲಿ ಕಾಪಿ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗತ್ತೆ, ಪೇಸ್ಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ನೀವು ಕನ್ನಡದಲ್ಲಿ ಫುಲ್ಫಿಲ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ರೈಟ್ ಸೈಡ್ಗೆ ನಿಮಗೆ ಇಂಗ್ಲೀಷ್ನಲ್ಲಿ ಇರುತ್ತೆ, ಅದನ್ನು ಇಂಗ್ಲೀಷ್ನಲ್ಲಿ ನೀವು ಡೈರೆಕ್ಟಾಗಿ ಫಿಲ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮ್ಮ ಒಂದು ತಾಯಿ ಹೆಸರು ಮತ್ತು ನಿಮ್ಮ ಒಂದು ಮನೆ ಅಡ್ರೆಸ್ ಕೂಡ ನೀವು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡು ಕಾಪಿ ಪೇಸ್ಟ್ನ ಮಾಡಬೇಕಾಗತ್ತೆ. ಈ ಕಡೆ ರೈಟ್ ಸೈಡ್ನಲ್ಲಿ ಇಂಗ್ಲೀಷ್ನಲ್ಲಿ ನೀವು ಟೈಪ್ ಮಾಡಿದರೆ ನಡೆಯುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ ಮತ್ತು ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ನ ನೀವು ಹಾಕಬೇಕಾಗತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಅಪ್ಲಿಕೆಂಟ್ ಡೀಟೇಲ್ ಅಂತ ಮತ್ತೆ ಕೆಳಗಡೆ ನೋಡ್ತಿರ್ಬೋದು ನೀವು ಏನು ಕೆಲಸವನ್ನು ಮಾಡ್ತಾ ಇದ್ರಿ ಅನ್ನೋದನ್ನು ಇಲ್ಲಿ ನೀವು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಿಮ್ಮ ಒಂದು ಜಾತಿ ರಿಲಿಜಿಯನ್ ಧರ್ಮ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಕ್ಯಾಟಗರಿ ಯಾವ ಕ್ಯಾಸ್ಟ್ನೇರೋ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವ ಕ್ಯಾಸ್ಟ್ ಅನ್ನೋದನ್ನು ಕಂಪಲ್ಸರಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸುವಂಥವ್ರು ಗಂಡ ಹೆಣ್ಣ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಅಂಗವಿಕಲರ ವೇತನವನ್ನು ಪಡೆಯೋದಕ್ಕೆ ಇಲ್ಲಿ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ, ಇದು ಜೀರೋ ಅಂತ ಇರುತ್ತೆ, ಇದನ್ನು ಅದೇ ರೀತಿ ಇರೋಕ್ಕೆ ಬಿಟ್ಬಿಡಿ. ನಂತರ ಅರ್ಜಿದಾರನ ಐ ಡಿ ಕಾರ್ಡ್ ಪ್ರಕಾರ ಅಂತ ಕೇಳುತ್ತೆ, ಅಂದರೆ ಇಲ್ಲಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಅಂತ ಇದೆ, ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಂತರ ನಿಮ್ಮ ಒಂದು ವಾರ್ಷಿಕ ವರಮಾನ ಎಷ್ಟು ನಿಮ್ಮ ಒಂದು ಕುಟುಂಬದ್ದು ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಹಾಕಿ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಲೀಸ್ಟ್ಲಿಂದ ಇಲ್ಲಿ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಮತ್ತೆ ಕೆಳಗಡೆ ಬಂದರೆ ನಿಮ್ಮ ವಯಸ್ಸು ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಇಷ್ಟು ಹಾಕಿದ ನಂತರ ನಿಮಗೆ ಕೆಳಗಡೆ ಬಂದರೆ ನಿಮಗೆ ಡಿಸಬಿಲಿಟಿ ಡೀಟೇಲ್ಸ್ ಅಂತ ಹಾಕಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಗಾರ್ಡಿಯನ್ ರಿಲೇಷನ್ ಪೋಷಕರ ಸಂಬಂಧ ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಏನು ತಂದೆ ಅದರ, ತಾಯಿ ಅದರ ಅಥವಾ ಪೋಷಕರ ಅದರ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗಾರ್ಡಿಯನ್ ಅಂದರೆ ಏನು ಶ್ರೀನಾ ಶ್ರೀಮತಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮಗೆ ಏನು ಗಾರ್ಡಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರು ನಿಮ್ಗೆ ಏನಾಗಬೇಕು, ತಾಯಿ ಆಗ್ಬೇಕಾ ಅಥವಾ ತಂದೆ ಆಗ್ಬೇಕಾ ಅದರ್ಸ ಅನ್ನೋದನ್ನ ನೀವು ಲಿಸ್ಟ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ತಂದೆ ಹೆಸರನ್ನ ಅಥವಾ ಗಾರ್ಡಿಯನ್ ಹೆಸರನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಪೋಷಕರ ಗೌರವ ಸೂಚಕ ಅಂತ ಕೇಳುತ್ತೆ, ಇದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪರ್ಮನೆಂಟ್ ಆಫ್ ಟೆಂಪ್ರವರಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಏನು ಪರ್ಮನೆಂಟ್ ಅಡ್ರೆಸ್ನಲ್ಲಿ ಇದ್ದೀರಾ ಯಾವುದು ಅನ್ನೋದನ್ನು ಇಲ್ಲಿ ನೀವು ನಿಮ್ಮ ಒಂದು ಪೋಷಕರಿಗೆ ಸಂಬಂಧಪಟ್ಟಂತೆ ಪರ್ಮನೆಂಟ್ ಅಥವಾ ಟೆಂಪ್ರವರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪೋಷಕರ ಹೆಸರು ಕೇಳುತ್ತೆ, ಆ ಪೋಷಕರ ಹೆಸರನ್ನು ಹಾಕಿ ನೀವು ನಂತರ ಇಲ್ಲಿ ನೋಡ್ತಿರ್ಬೋದು ವ್ಯಾಲಿಡಿಟಿ ಮೆನ್ಷನ್ಡ್ ಆನ್ ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಅಂದರೆ ಹ್ಯಾಂಡಿಕ್ಯಾಪ್ಗಳಿಗೆ ಒಂದು ಡಾಕ್ಟರ್ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ. ಆ ಒಂದು ಸರ್ಟಿಫಿಕೇಟ್ನಲ್ಲಿ ಇರುವಂಥ ಒಂದು ಡೇಟು ಆ್ಯಂಡ್ ನಿಮ್ಮ ಒಂದು ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಒಂದು ಡೇಟನ್ನು ಕೊಟ್ಟಿರ್ತಾನೆ. ಆ ಒಂದು ಡೇಟನ್ನು ಇಲ್ಲಿ ನೀವು ಆ ಡಾಕ್ಟರ್ ಸರ್ಟಿಫಿಕೇಟ್ ನೋಡಿ ಇಲ್ಲಿ ಹಾಕ್ಬೇಕಾಗತ್ತೆ.
ನಂತರ ಇಲ್ಲಿ ನೋಡ್ತಿರ್ಬೋದು ಅಂಗವಿಕಲತೆ ರೀತಿ ಅಂತ ಕೇಳುತ್ತೆ. ಅಂದ್ರೆ ನಿಮ್ಗೆ ಯಾವ ರೀತಿ ಅಂಗವಿಕಲತೆ ಇದೆ, ಅಂದ್ರೆ ಯಾವ ರೀತಿ ಹ್ಯಾಂಡಿಕ್ಯಾಪ್ ಆಗಿದ್ರಿ ನೀವು, ಏನ್ ನಿಮ್ಗೆ ಕಣ್ಣು ಕಾಣೋದಲ್ಲ ಅಥವಾ ಕಿವಿ ಕೇಳೋದಲ್ಲ ಅಥವಾ ಏನ್ ಮಾತು ಬರೋದಲ್ಲ ಅಥವಾ ಕೈಕಾಲು ಏನಾರ ಆಗಿದಾವ ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಶೇಕಡವರ ಅಂಗವಿಕಲತೆಯ ಪ್ರಮಾಣ ಅಂತ ಕೇಳುತ್ತೆ. ಅಂದ್ರೆ ಎಷ್ಟು ಪರ್ಸೆಂಟೇಜ್ ನಲ್ಲಿ ನಿಮಗೆ ಅಂಗವಿಕಲತೆ ಇದೆ ಅನ್ನೋದನ್ನ ಡಾಕ್ಟರ್ ಸರ್ಟಿಫಿಕೇಟ್ ನಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ನೀವಿಲ್ಲಿ ಹಾಕ್ಬೇಕಾಗತ್ತೆ. ಇಷ್ಟು ಹಾಕಿದ ನಂತರ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಫ್ರೆಂಡ್ಸ್. ಕೆಳಗಡೆ ನೋಡ್ತಿರ್ಬೋದು ಬ್ಯಾಂಕ್ ಅಥವಾ ಪೋಸ್ಟಲ್ ಅಕೌಂಟ್ ಅಂತ ಕೇಳುತ್ತೆ. ಇಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ನ ಹಾಕಿ. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಬ್ಯಾಂಕ್ IFSC ಕೋಡ್ ನಂಬರು ಮತ್ತೆ ಬ್ಯಾಂಕ್ ಡಿಸ್ಟಿಕ್ ಯಾವ ಡಿಸ್ಟಿಕ್ ನಲ್ಲಿದೆ, ಯಾವ ತಾಲೂಕಿನಲ್ಲಿದೆ, ಯಾವ ಬ್ರಾಂಚು, ಮತ್ತೆ ಬ್ಯಾಂಕ್ ಅಡ್ರೆಸ್ ಏನು, ಮತ್ತೆ ಬ್ಯಾಂಕ್ IFSC ಕೋಡ್ ನಂಬರ್ ಏನು ಅನ್ನೋದನ್ನ ನೀವು ಡೀಟೇಲ್ ಆಗಿ ಹಾಕ್ಬೇಕಾಗತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಅಡಿಷನಲ್ ಡೀಟೇಲ್ಸ್ ಅಂತ ಕೇಳುತ್ತೆ, ಇದನ್ನ ಅದೇ ರೀತಿಯಾಗಿ ಹಾಕ್ಬಿಟ್ಬಿಡಿ. ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ತಿರ್ಬೋದು ನಿಮ್ಮ ಅಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಆ ಕ್ಯಾಪ್ಚರ್ ಕೋಡ್ ನ ನೀವು ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡ್ಬೇಕಾಗತ್ತೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ನಿಮಗೆ ಜನರೇಟ್ ಆಗುತ್ತೆ, ಅದನ್ನ ಒಂದು ಪ್ರಿಂಟ್ ಔಟ್ ತಕ್ಕೊಳ್ಳಿ, ಅದರಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ಇರುತ್ತೆ, ಅದನ್ನ ಒಂದು ಕಡೆಗೆ ಬರೆದಿಟ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಅಂಗವಿಕಲರ ವೇತನವನ್ನ ಪಡೆಯೋದಕ್ಕೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಫ್ರೆಂಡ್ಸ್, ಎಲ್ಲ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಒಂದು ನಿಮಗೆ ಗೊತ್ತಿರುವಂತಹ ಅಂಗವಿಕಲರ್ ಏನಿರ್ತಾರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೆ ತಪ್ಪದೆ ಇದು ಅನುಕೂಲ ಆಗುತ್ತೆ.